ಎಸ್ ಸರ್ ನಮಸ್ತೆ ಅನೂಪ್ ಅಂತ ಹೇಳಿ ಫೈನಾನ್ಸ್ ಪ್ರೊಫೆಷ್ನಲ್ ಮತ್ತು ಸಾಮಾಜಿಕ ಕಾರ್ಯಕರ್ತ ನೀವು ಕೇವಲ ಇಪ್ಪ ಎರಡು ದಶಕಗಳ ಇತಿಹಾಸ ಅಲ್ಲ ಐನೂರು ವರ್ಷಗಳ ಇತಿಹಾಸ ಇದೆ ಮತ್ತು ಸಿವಿ ಸಿವಿಲೈಸೇಷನಲ್ ಬ್ಯಾಟಲ್ ಈ ಶಬ್ದವನ್ನು ಪ್ರಯೋಗಿಸ್ತೀರಿ ಇತಿಹಾಸದ ಸತ್ಯವನ್ನು ಸಿವಿಲೈಸೇಷನ್ ಬ್ಯಾಟಲ್ ಇರ್ಬೋದು ಯಾವ ರೀತಿ ನಡೆದಿದೆ ಅನ್ನೋದನ್ನು ಜನ್ಝೀಗೆ ನೀವು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ತೀರಾ ಇನ್ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಇಲ್ಲಿ ಅರ್ಧ ಸತ್ಯ ಅದು ಹೆಡ್ಲೈನ್ಸ್ ನೋಡಿ ಅಥವಾ ಒಂದು ಪಿಕ್ಚರ್ ನೋಡಿ ಇನ್ಫ್ಲೂಯೆನ್ಸ್ ಆಗೋಂಥವ್ರಿಗೆ ಇಷ್ಟು ವರ್ಷಗಳ ಕ್ರೂಯಾಲಿಟಿ ಇರ್ಬೋದು ಅಥವಾ ಸತ್ಯ ಇರ್ಬೋದು ಹೆಂಗೆ ತಲುಪಿಸಬೇಕು ನಿಮ್ಮ ಅಭಿಪ್ರಾಯ ಅದ ಅದರ ಜೊತೆ ಒಂದು ಸಣ್ಣ ನಾನು ಯಾವುದೋ ಪೊಲೀಸ್ ಆಫೀಸರ್ ಸೀನಿಯರ್ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದೆ ಏನು ಚೇಂಜ್ ಆಯಿತು ಇಂಡಿಯಾದಲ್ಲಿ ಏಕಾಏಕಿ ಅಂದರೆ ಥಾಟ್ ಪ್ರೊಸೆಸ್ನಲ್ಲಿ ದ ಕೈಂಡ್ ಆಫ್ ಬುಕ್ಸ್ ಆರ್ ರಿಟನ್ ದ ಕೈಂಡ್ಸ್ ಆಫ್ ಕೈಂಡ್ ಆಫ್ ಬುಕ್ಸ್ ಆರ್ ರೆಡ್ ಏನು ಚೇಂಜ್ ಆಯಿತು ಅಂತ ಕೇಳಿದೆ ಹಿ ಸೆಡ್ ಓನ್ಲಿ ಒನ್ ಥಿಂಗ್ ಚೀಪ್ ಡೇಟಾ ಅಂತ ನಿಮಗೆ ಅಂದರೆ ಇನ್ಫಾರ್ಮೇಷನ್ ಅದು ಎಷ್ಟು ಓವರ್ ಫ್ಲೋ ಆಗ್ಬಿಡ್ತು ಮತ್ತು ಎಷ್ಟು ಸುಲಭವಾಗಿ ನಿಮಗೆ ಸಿಗೋದಕ್ಕಾಯಿತು ಅಂದರೆ ಮುಂಚೆ ಏನಾದರೂ ತಿಳ್ಕೋಬೇಕು ಅಂದರೆ ನೀವು ಲೈಬ್ರರಿಗೆ ಹೋಗ್ಬಾರ್ದು ಲೈಬ್ರರಿಯಲ್ಲಿ ಯಾವ ಬುಕ್ ಇರಬೇಕು ಯಾವ ಬುಕ್ ಇರಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೊಂದು ಅಥಾರಿಟಿ ಇತ್ತಲ್ಲಿ ಅಂದರೆ ಹುಡುಗರು ಏನು ಓದಬೇಕು ಏನು ಓದಬಾರ್ದು ಯಾವ ಯಾವ ವಿಷಯ ಅವ್ರ ಕೈಗೆ ಸಿಗದೆ ಇರೋಂಗೆ ನೋಡ್ಕೋಬೇಕು ಈಗ ಏನು ಇಲ್ಲ ರೀ ಎಲ್ಲವೂ ಮೊಬೈಲ್ನಲ್ಲಿ ಬಂದ್ಬಿಡ್ತು ಹೌದು ನೀವು ಥಾಟ್ ಪ್ರೊಸೆಸ್ ಚೇಂಜ್ ಮಾಡಿದ್ದೆ ಅದು ಹೌದು ಈಗ ಮುಂದಿನ ಮುಂದಿನ ಜನರೇಷನ್ ರೀಲ್ಸ್ ಹುಚ್ಚಿಗೆ ಬಿದ್ದಿದೆ ಸಿಕ್ಸ್ಟಿ ಸೆಕೆಂಡ್ಸಿಗೆ ಕ್ಲೈಮ್ಯಾಕ್ಸ್ ಬರಬೇಕು ಹೌದು 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 ನೀವು ಐದುನೂರು ಪೇಜನ್ ಬುಕ್ ಬರ್ದಿಕ್ಕೆ ಏನು ಮಾತಾಡೋದು ಅಂತ ಅದು ನಿಜ ನಾನು ಅನ್ಕೋತಾ ಇದ್ದೆ ಅಷ್ಟು ವಿಸ್ತೃತವಾದ ಸಾವರ್ಕರ್ ಎರಡು ವಾಲ್ಯೂಮ್ ಯಾರು ಓದ್ತಾರೆ ಅಂತ ಬಟ್ ಅಮಂಗ್ ದ ಟೂ ವಾಲ್ಯೂಮ್ಸ್ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತ ಜಾಸ್ತಿ ಪ್ರತಿಗಳು ಮಾರಾಟ ಆಗಿದೆ ಅಷ್ಟು ಜನ ಓದಿದ್ದಾರೆ ಸೊ ಜನ ಅಂಡ್ ಸಾಕಷ್ಟು ಯುವಕರು ಅವರೇ ಓದ್ತಾ ಇರೋದು ಅದನ್ನು ಬಟ್ ಅದೇ ನ ಕಷ್ಟದ ಕೆಲಸ ಮಾಡ್ತಾ ಇರೋದು ನಾನು ಅದನ್ನು ಸಂಗ್ರಹಿಸೋದು ಅದನ್ನು ಹಾಂ ಸಂಶೋಧನೆ ಒಂದು ಕುಕ್ಕಿಂಗ್ ಅನಾಲಜಿ ಕೊಡೋ ಕೊಡಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ತೊಗೊಂಬಂದು ಅದನ್ನು ಹೆಚ್ಚಿ ಅದನ್ನೆಲ್ಲ ಇದು ಮಾಡಿ ಕುಕ್ ಮಾಡ್ತಾ ಇರೋ ಕೆಲಸ ನಾನು ಮಾಡೋದು ಆಮೇಲೆ ಅದನ್ನು ಹೇಗೆ ನೀವು ಅದನ್ನು ಪ್ರೆಸೆಂಟ್ ಮಾಡ್ತೀರಾ ಬಡಿಸೋದು ಅದರ ಮೇಲೆಲ್ಲ ಗಾರ್ನಿಷಿಂಗ್ ಮಾಡೋದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದು ಅದು ಬೇರೆ ಅದು ನನ್ನ ಕೆಲಸ ಅಲ್ಲ ಕುಕ್ ಪಾಪ ಬೆವರು ಸುರಿಸ್ಕೊಂಡು ಅಲ್ಲಿ ಅಡುಗೆ ಮನೆಯಲ್ಲೇ ಇರ್ತಾನೆ ಸೊ ಬೇರೆ ಅದನ್ನು ಹೇಗೆ ಪ್ರಸ್ತುತ ಮಾಡಿಸೋದು ಅದಕ್ಕೆ ಇವಾಗ ಸಾಕಷ್ಟು ಮೀಡಿಯಮ್ಸು ಹೇಳ್ದಂಗೆ ರೀಲ್ಸ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಒನ್ ಫಾರ್ಟಿ ಕ್ಯಾರೆಕ್ಟರ್ಸ್ನಲ್ಲಿ ಎಲ್ಲ ಕಥೆ ಹೇಳಬೇಕು ಥ್ರೆಡ್ನಲ್ಲಿ ನೀವೆಲ್ಲ ಡೀಟೇಲ್ಸ್ ಹೇಳ್ಬೋದು ಬಟ್ ಫೈನಲಿ ದ ಇಂಪಾರ್ಟೆನ್ಸ್ ಈಸ್ ಸ್ಕಾಲರ್ಶಿಪ್ ಅಂದರೆ ಒಂದು ಪುಸ್ತಕ ಬರಬೇಕು ಆ ಪುಸ್ತಕ ಬಂದ್ರೇ ಅದು ಶಾಶ್ವತವಾಗಿ ಉಳಿಯುತ್ತೆ ನಾಳೆ ಇನ್ಸ್ಟಾಗ್ರಾಮ್ ಸಪೋಸ್ ಇಟ್ ವ್ಯಾನಿಷಸ್ ಫ್ರಮ್ ಡಿಜಿಟಲ್ ಸ್ಪೇಸ್ ಟ್ವಿಟರ್ ಶಟ್ ಡೌನ್ ಆಗೋಯ್ತು ಅಂತ ಅನ್ಕೊಳ್ಳಿ ಟಿಕ್ ಟಾಕ್ ಹೋದಂಗೆ ಇವೆಲ್ಲ ಹೊಟ್ಟೋಯ್ತು ಸೊ ಹಾಗೆ ಟ್ವಿಟರ್ ಹೊಟ್ಟೋದ್ರೆ ಆ ಎಲ್ಲ ಡೀಟೇಲ್ಸ್ ಯೂಟ್ಯೂಬ್ ಬ್ಯಾನ್ ಆಗೋಗುತ್ತೆ ಇಂಡಿಯಾನಲ್ಲಿ ಅಂದ್ರೆ ಅದ್ರಿಗೆಲ್ಲ ಕಾಂಟೆಂಟ್ ಹೊಟ್ಟೋಗುತ್ತೆ ಬಟ್ ಆ ಪುಸ್ತಕ ಅನ್ನೋದು ನಾನ್ ಸತ್ತ ಮೇಲೂ ಇರುತ್ತೆ ಅನ್ನೋದು ನನ್ನ ಭಾವನೆ ಸೊ ಅಂಡ್ ದಟ್ ಈಸ್ ಬುಕ್ ಲಿವ್ಸ್ ಫಾರ್ ಎವರ್ ಬಿಯಾಂಡ್ ದ ಆಥರ್ ಸೊ ಸಾಕಷ್ಟು ಜನ ಸಂಶೋಧನೆ ಮಾಡಬೇಕು ಅನ ಅನೇಕ ಪುಸ್ತಕಗಳು ಬರಬೇಕು ಬೇರೆ ಬೇರೆ ಅಭಿಪ್ರಾಯಗಳು ಇವ್ರ ತಪ್ಪು ಇವ್ರ ಖಂಡನೆ ಮಾಡೋ ಒಂದು ಡಿಫೆನ್ಸಿವ್ ಅವ್ರು ಏನು ಹೇಳಿದ್ರು ಡಿಫೆನ್ಸಿವ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ ಸತ್ಯವನ್ನು ಬರೆಯೋದು ಅನೇಕ ಪುಸ್ತಕಗಳು ಬಂದರೆ ಜನ ಅದನ್ನು ಓದ್ತಾರೆ ಅದರಿಂದ ಪ್ರೇರಿತರಾಗಿ ಬೇರೆ ಬೇರೆ ತರಹದಲ್ಲಿ ಅದನ್ನು ಡಿಸೆಮಿನೇಷನ್ ಮಾಡೋದಕ್ಕೆ ಇವಾಗ ಸೋ ಮೆನಿ ಆಪ್ಷನ್ಸ್ ಅರ್ಧ ಬರೀ ಮೇನ್ ಸ್ಟ್ರೀಮ್ ಮೀಡಿಯಾ ಅದರಿಂದಾನೇ ಅದರ ಮೇಲೆ ರಿಲೈ ಆಗೋ ಅವಶ್ಯಕತೆನೇ ಇಲ್ಲ ನನ್ನ ಪುಸ್ತಕಗಳು ಸಾವರ್ಕರ್ ಮುಂಚೆ ನಾನು ಇದನ್ನು ಹೇಳಬೇಕು ಬೆಂಗಳೂರಿನಲ್ಲಿ ಬೆಳೆದವನು ಇಲ್ಲಿನ ಹುಡುಗ ಇಲ್ಲಿನ ಲೇಖಕ ನನ್ನ ಇದಕ್ಕೆ ಮುಂಚೆ ಮೂರು ಪುಸ್ತಕಗಳು ಬಂತು ಮೈಸೂರು ಇತಿಹಾಸದ್ದು ಗೋಹರ್ ಜಾನ್ ಬಗ್ಗೆ ಮತ್ತು ವೀಣೆ ಬಾಲಚಂದರ್ ಅವರ ಇತಿಹಾಸ ಇದು ಎಲ್ಲ ಬುಕ್ ಸ್ಟೋರ್ಸ್ನಲ್ಲಿ ಎಲ್ಲ ಕಡೆ ಇತ್ತು ಈ ಸಾವರ್ಕರ್ದು ಎರಡು ಪುಸ್ತಕ ಬಂದಾಗ ಬೆಂಗಳೂರಿನ ಅನೇಕ ಬುಕ್ ಸ್ಟೋರ್ಸ್ ಏನು ಹೇಳ್ತು ನನ್ನ ಪಬ್ಲಿಷರ್ಸ್ಗೆ ಅದು ಪೆಂಗ್ವಿನ್ ವೆರಿ ಲೀಡಿಂಗ್ ಪಬ್ಲಿಷರ್ ಅವ್ರಿಗೆ ಹೇಳಿದಂದರೆ ಈ ಪುಸ್ತಕಗಳನ್ನು ನಾವು ನಮ್ಮ ಬುಕ್ ಸ್ಟೋರ್ನಲ್ಲಿ ಇಟ್ಕೊಂಡು ವಿ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅವರ್ ಬುಕ್ ಸ್ಟೋರ್ ವಿ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ದಿ ಆಥರ್ ಆಥರ್ ಬಗ್ಗೆ ನಮಗೆ ತುಂಬ ಪ್ರೀತಿ ಇದೆ ಸಾವರ್ಕರ್ ಬಗ್ಗೆ ನಾವು ನಮ್ಮ ಇದನ್ನು ವಿ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅವರ್ ಸ್ಟೋರ್ ಸೊ ಮೇನ್ ಸ್ಟ್ರೀಮ್ ಮೀಡಿಯಾ ಪ್ರಿಂಟ್ ಮೀಡಿಯಾನಲ್ಲಿ ರಿವ್ಯೂಸ್ ಬರೋದಿಲ್ಲ ಅದ್ರ ಬಗ್ಗೆ ಏನೋ ಆರ್ಟಿಕಲ್ಸ್ ಬರೋದಿಲ್ಲ ಅದೆಲ್ಲ ಬರದೇನು ಒಂದು ಲಕ್ಷಕ್ಕಿಂತ ಜಾಸ್ತಿ ಪ್ರತಿಗಳು ಹೋಗಬೇಕು ಅಂದರೆ ಅದೇ ಅಜಿತ್ ಅವ್ರು ಹೇಳ್ದಂಗೆ ಚೀಪ್ ಡೇಟಾ ದಟ್ ಹೆಲ್ಪ್ಸ್ ಸೋಷಿಯಲ್ ಮೀಡಿಯಾ ವರ್ಡ್ ಆಫ್ ಮೌತ್ ಇದು ಇಪ್ಪತ್ತು ವರ್ಷದ ಮುಂಚೆ ಅಥವಾ ಹದಿನೈದು ವರ್ಷದ ಮುಂಚೆ ಜನಕ್ಕಿರಲಿಲ್ಲ ಯು ಹ್ಯಾಡ್ ಟು ರಿಲೈ ಅಪಾನ್ ಮೀಡಿಯಾ ಯು ಹ್ಯಾಡ್ ಟು ರಿಲೈ ಅಪಾನ್ ಟ್ರೆಡಿಷ್ನಲ್ ನೋ ಪ್ರಿಂಟ್ ಮೀಡಿಯಾ ಇಂಟರ್ವ್ಯೂ ಬರಬೇಕು ರಿವ್ಯೂ ಸರಿಯಾಗಿರಬೇಕು ಅದಕ್ಕೆ ಯಾರಿಗಾದರೂ ನಾವು ಸೋಪ್ ಹಚ್ಬೇಕು ಸೊ ಅದೆಲ್ಲ ಇದು ಇವತ್ತು ಇಲ್ಲ ಎವ್ರಿಬಡಿ ಕ್ಯಾನ್ ಆಕ್ಸೆಸ್ ಇನ್ಫಾರ್ಮೇಶನ್ ಆ್ಯಂಡ್ ಜನನ ಮೂರ್ಖರು ಮಾಡೋದಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಇ ಕಾಮರ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಯುನೋ ದೋ ಪಡೇಗಾ ಇಂಡಿಯಾ ಈ ಥರ ಎಷ್ಟೊಂದು ಪೋರ್ಟಲ್ಸ್ ಬಂದಿದೆ ಅದ್ರಲ್ಲಿ ನೀವು ಬುಕ್ ಸ್ಟೋರ್ನಲ್ಲಿ ಇಟ್ಕೊಳ್ಳಲ್ಲ ಅಂದ್ರೆ ನಿಮ್ದೇ ಹಾನಿ ಆಗತ್ತೆ ನಿಮಗೆ ಆದಾಯ ಹೋಗುತ್ತೆ ಆನ್ಲೈನ್ ಪೋರ್ಟಲ್ ವಿಲ್ ಮೇಕ್ ದ ಮನಿ ಸೊ ದಟ್ ಈಸ್ ಒಪಿನಿಯನ್ ಮೇಕಿಂಗ್ ಮೊನೋಪಲಿ ಯಾರದ ಹತ್ರ ಇತ್ತು ಹೌದು ಈಗ ಅದು ಯಾರ ಹತ್ರನೂ ಇಲ್ಲ ಹೌದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್